ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಒಂದು ಹೆಲ್ತಿಯಾದ ಗ್ಲುಟನ್ ಫ್ರೀ ಅಲ್ಲದೆ ಶುಗರ್ ಫ್ರೀ ಆಗಿರುವಂತಹ ಒಂದು ಮಗ್ ಕೇಕ್, ಅದರಲ್ಲೂ ಚಾಕ್ಲೇಟ್ ಮಗ್ ಕೇಕ್ ಮಾಡೋದು ಹೇಗೆ, ಎರಡೇ ನಿಮಿಷದಲ್ಲಿ ಇದನ್ನು ಮಾಡ್ಬೋದು, ತುಂಬಾ ಸುಲಭ, ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ನಾನಿಲ್ಲಿ ಮೈಕ್ರೋವೇವ್ ಸೇಫ್ ಮಗ್ ತೊಗೊಂಡಿದ್ದೀನಿ, ಗ್ಲಾಸ್ ಮಗ್ ತೊಗೊಂಡಿದ್ದೀನಿ, ನೀವು ಸೆರಾಮಿಕ್ ಮಗ್ ಬೇಕಿದ್ರೂ ಉಪಯೋಗ ಮಾಡ್ಬೋದು. ಅದಕ್ಕೆ ಒಂದು 3 ಟೇಬಲ್ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ಸ್ಪೂನ್ ಅಷ್ಟು ಬೆಲ್ಲದ ಪುಡಿ, ನಿಮಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, 1 ಅಥವಾ 3/4 ಟೇಬಲ್ಸ್ಪೂನ್ ಅಷ್ಟು ಕೋಕೋ ಪೌಡರ್, 1/4 ಸ್ಪೂನ್ ಬೇಕಿಂಗ್ ಸೋಡಾ, 1 ಚಿಟಿಕೆ ಉಪ್ಪು, ಇಷ್ಟು ಹಾಕಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1/2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಗೂ 1/4 ಗ್ಲಾಸ್ ಅಷ್ಟು ಹಾಲು. ಹಾಲು ಹಾಕಬೇಕಾದ್ರೆ ನೋಡಿಕೊಂಡು ಬ್ಯಾಚ್ ವೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದು ಚೂರು ಗಂಟಿರಬಾರ್ದು ಹಿಟ್ಟಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದಕ್ಕೆ ನಾನು 1-3 ಇಂದ 4 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಇದಕ್ಕೆ ಚಾಕೋ ಚಿಪ್ನ ಕೂಡ ಹಾಕ್ಕೊಳ್ಬೋದು ಅಥವಾ ರೋಸ್ಟೆಡ್ ನಟ್ಸ್ನ ಕೂಡ ಸೇರಿಸ್ಕೊಳ್ಬೋದು. ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವ ಮಗ್ ತೊಗೊಂಡಿದ್ದೀರಾ ಆ ಮಗ್ಗಲ್ಲಿ 1/4ದಷ್ಟು ಕ್ವಾಂಟಿಟಿ ಮಾತ್ರ ಹಿಟ್ಟಿರಬೇಕು, ಯಾಕಂದರೆ ಇದು ಬೇಕ್ ಆದಮೇಲೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಅಂದರೆ ರೈಸ್ ಆಗುತ್ತೆ. ನಾನು ಇದನ್ನು 2 ನಿಮಿಷಗಳ ಕಾಲ ರೆಗ್ಯುಲರ್ ಹೀಟಿಂಗ್ ಮೋಡಲ್ಲಿ ಮೈಕ್ರೋವೇವಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಮೈಕ್ರೋವೇವ್ ಇಲ್ಲ ಅಂತಂದರೆ ನೀವು 10-15 ನಿಮಿಷ ಸ್ಟೀಮ್ ಕುಕ್ ಮಾಡ್ಕೊಳ್ಬೋದು. ಈಗ ಕೇಕ್ ರೆಡಿ ಆಗಿದೆ, ಇದನ್ನು ಬಿಸಿ ಬಿಸಿ ಹಾಗೇ ಕೂಡ ನೀವು ತಿನ್ಬೋದು. ನಾನಿಲ್ಲಿ ಒಂದು ಎಕ್ಸ್ಟ್ರಾ ಟೇಸ್ಟ್, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಚಾಕ್ಲೇಟ್ ಸಿರಪ್ನ ಮೇಲೆ ಟಾಪ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಸೊ ಈ ಒಂದು ಹೆಲ್ತಿ ವರ್ಷನ್ ಮಗ್ ಕೇಕ್, ಅದರಲ್ಲೂ ಗ್ಲುಟನ್ ಫ್ರೀ ಶುಗರ್ ಫ್ರೀ ಮಗ್ ಕೇಕ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.